ಹಿರಿಯರೇ ಮತ್ತು ಸ್ನೇಹಿತರೆ ಈ ತಾನು ಮತ್ತು ಪರ ಅಥವಾ ಅವರು ಮತ್ತು ನಾವು ಇದೆಯಲ್ಲ ಇದು ಭಾಷಾಶಾಸ್ತ್ರದಲ್ಲಿ ಕೇವಲ ಸರ್ವನಾಮಗಳು ಅಥವಾ ನಾಮಪದಗಳಿಗೆ ಸಂಬಂಧಿಸಿದಂತಹ ಸಂಗತಿ ಮಾತ್ರ ಅಲ್ಲ ಭಾರತದಲ್ಲ ಫಿಲಸಾಫಿಕಲ್ ಆದ ಪೊಲಿಟಿಕಲ್ ಆದ ಸೋಷಿಯಲ್ ಆದ ಕನ್ವರ್ಟೇಶನ್ಗಳಿರುವಂತಹ ಪರಿಭಾಷೆಗಳಿವೆ ಚರಿತ್ರೆಯಲ್ಲಿ ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ತನ್ನಂತೆ ಪರರ ಬಗೆಯದ ನೂರಾರು ಘಟನೆಗಳು ವಿದ್ಯಮಾನಗಳು ಪಠ್ಯಗಳು ಸಿದ್ಧಾಂತಗಳು ಇವೆ ವರ್ತಮಾನದಲ್ಲೂ ಇವೆ ಹಾಗೆಯೇ ತನ್ನಂತೆ ಪರರು ಪರರ ತನ್ನಂತೆ ಪರರನ್ನು ಬಗೆಯುವ ಸಿದ್ಧಾಂತಗಳು ಪಠ್ಯಗಳು ಕಥನಗಳು ವಿದ್ಯಮಾನಗಳು ಕೂಡ ಇವೆ ಇವೆರಡೂ ಪರಸ್ಪರ ಸಂಘರ್ಷ ಮಾಡಿಕೊಂಡೇ ಇವೆ ಯಾವಾಗೆಲ್ಲ ತನ್ನಂತೆ ಪರರನ್ನು ಬಗೆಯಲಾಗದ ಸಂಗತಿಗಳು ಮುಂಚೂಣಿಗೆ ಬರ್ತದೋ ಆವಾಗ ಪ್ರತಿಯಾಗಿ ಬಾಳ್ವೆಯ ಮಾತುಗಳು ಬರ್ತದೆ ನಮ್ಮ ಕವಿರಾಜ ಮಾರ್ಗದ ಮಾತು ಎಲ್ಲರೂ ನಾವು ಆಡ್ ತುಂಬ ಸಲ ಕೇಳಿದ್ದೀವಿ ಯಾಕೆ ಅಲ್ಲಿ ಪರರ ಶಬ್ದ ಬರ್ತದೆ ಪರ ಪರಧರ್ಮಮುಮ್ ಪರ ವಿಚಾರಮುಮ್ಮಂ ನೆರೆ ಸಹಿಸು ಸಹಿಸಕ್ಕೆ ಸಾಧ್ಯ ಇಲ್ಲದಿರೋ ಸನ್ನಿವೇಶ ಕ್ರಿಯೇಟ್ ಆಗಿತ್ತು ಈ ಎಲ್ಲ ಹೇಳಿಕೆಗಳು ಕುವೆಂಪು ಹೇಳಿಕೆ ಆಯಿತು ಶಾಂತಿ ತೋಟವೆಲ್ಲ ಕರ್ನಾಟಕದಲ್ಲಿ ಇದ್ದ ವಾಸ್ತವವನ್ನು ಹೇಳ್ತಾ ಇಲ್ಲ ಕರ್ನಾಟಕದಲ್ಲಿ ಬಿಗಡಾಯಿಸಿರುವ ಸನ್ನಿವೇಶಕ್ಕೆ ಅವು ಉತ್ತರ ಕೊಡ್ತಾ ಇವೆ ಮತ್ತು ಮುಂದೆ ಇದು ಈ ಆಶಯ ಈಡೇರಬೇಕು ಅಂತ ಹೇಳ್ತೀವಿ ಅಷ್ಟೇ ಆ ವಾಸ್ತವವನ್ನು ಪ್ರತಿನಿಧಿಸ್ತಾ ಇಲ್ಲ ವಿರುದ್ಧವಾದ ವಾಸ್ತವವನ್ನು ಪ್ರತಿನಿಧಿಸ್ತಾ ಇವೆ ಅದರಿಂದ ವಿ ದೇ ತಾನು ಮತ್ತು ಪರ ಅನ್ನೋದು ಬಹಳ ಜಟಿಲವಾದ ಪರಿಭಾಷೆಯಾಗಿದೆ ಈ ಅನ್ಯ ಅನ್ನೋದು ಪರ ಅನ್ನೋದು ಎರಡು ಅರ್ಥದಲ್ಲಿ ನಾವು ಬಳಸ್ತೀವಿ ಒಂದು ಬೇರೆಯವ್ರಿಗಿಂತ ನಾವು ಹೆಂಗೆ ಡಿಫ್ರೆಂಟ್ ಅಂತ ಇವತ್ತು ಇಡೀ ಬೆಳಗ್ಗಿಂದ ನಡೀತಿರೋ ಚರ್ಚೆ ಕರ್ನಾಟಕ ಹೇಗೆ ಬೇರೆ ಬೇರೆ ರಾಜ್ಯಗಳಿಂದ ಡಿಫ್ರೆಂಟ್ ಅಂತ ಹೇಳುವಾಗ ನಾವು ನಮ್ಮ ಶಬ್ದವನ್ನು ಬಳಸ್ತಾ ಇದ್ದೀವಿ ನಮ್ಮ ಅಸ್ಮಿತೆಯನ್ನು ನಾವು ಹುಡುಕ್ತಾ ಇದ್ದೀವಿ ನಮ್ಮ ಸಾಧನೆಯನ್ನು ದೌರ್ಬಲ್ಯಗಳನ್ನು ಹೇಳ್ತಾ ಇದ್ದೀವಿ ಸೊ ಬೇರೆಯವ್ರ ಜೊತೆಗೆ ನಮ್ಮನ್ನು ವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಅಂದರೆ ಹೋಲಿಕೆ ಅನಿವಾರ್ಯ ಆವಾಗ ಈ ಪರ ಶಬ್ದ ಬರ್ತದೆ ಗಂಡು ಹೆಣ್ಣು ಅನ್ನೋ ಶಬ್ದಗಳು ಬರುವಾಗ ಅಥವಾ ಬೇರೆ ಬೇರೆ ಧರ್ಮಗಳ ಒಂದು ಡೈವರ್ಸಿಟಿ ವಿಷಯ ಬರುವಾಗ ಆ ಶಬ್ದಗಳು ಬರಬಹುದು ಅಲ್ಲಿ ಬಹಳ ದೊಡ್ಡ ನೆಗೆಟಿವ್ ಆದ ಮೀನಿಂಗ್ ಇಲ್ಲ ನಮ್ಮನ್ನು ನಾವು ಕಂಡುಕೊಳ್ಳೋಕ್ಕೆ ನಾವು ಆ ಶಬ್ದಗಳನ್ನು ಅನಿವಾರ್ಯವಾಗಿ ಬಳಸ್ತಾ ಇರ್ತೀವಿ ಆದರೆ ಈ ಅನ್ಯ ಅಥವಾ ಪರ ಶಬ್ದ ಏನಿದೆ ಇದು ಅದರಿಂಗ್ ಇನ್ನೊಬ್ಬರನ್ನು ಅನೀಕರಿಸುವ ಅವರನ್ನು ದೂರೀಕರಿಸುವ ದ್ವೇಷಿಸುವ ಮತ್ತು ನಾಶ ಮಾಡುವ ಕೆಲಸಕ್ಕೆ ಕೂಡ ಬಳಕೆ ಆಗ್ತದೆ ನಮ್ಮ ಸಮಸ್ಯೆ ಇರೋದು ಆ ಅರ್ಥದಲ್ಲಿ ದ್ವೇಷದ ಅರ್ಥದಲ್ಲಿ ಅನ್ಯ ಮತ್ತು ಪರ ಬಳಸುವ ಸಿದ್ಧಾಂತಗಳು ಮಾತುಗಳು ಅಥವಾ ಚಿಂತನೆಗಳ ವಿರುದ್ಧ ನಮ್ಮ ಸಂಗತಿಗಳಿವೆ ಭಾರತದಲ್ಲಿ ಕರ್ನಾಟಕದಲ್ಲಿ ವರ್ಗದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಲಿಂಗದ ಹೆಸರಿನಲ್ಲಿ ಜನಾಂಗ ಬೇ ತುಂಬ ಬೇರೆ ಬೇರೆ ಕಾರಣಗಳಲ್ಲಿ ಈ ಪರ ಮತ್ತು ಅನ್ಯ ಮತ್ತು ನಾವು ಅನ್ನೋ ಈ ವಿಂಗಡಣೆಗಳು ಇದ್ದೇ ಇವೆ ನನಗನ್ಸುತ್ತೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಮಾಧ್ಯಮ ಸೃಷ್ಟಿ ಮಾಡಿರುವ ಅತ್ಯಂತ ಹೇಯ ಮತ್ತು ತುಚ್ಛ ಶಬ್ದ ಅನ್ಯಧರ್ಮೀಯ ಅನ್ಯ ಕೋಮಿನ ಅನ್ಯಕೋಮಿನ ಹುಡುಗರು ಅನ್ಯಧರ್ಮೀಯರು ಇಲ್ಲಿ ಅನ್ಯ ಶಬ್ದ ನಮಗಿಂತ ಡಿಫ್ರೆಂಟ್ ಅಂತ ಹೇಳ್ತಿಲ್ಲ ಇದು ದೂರೀಕರಿಸುವ ಮತ್ತು ದ್ವೇಷಿಸುವ ಒಂದು ಆಲೋಚನೆಯನ್ನು ಹುಟ್ಟಾಕಿಸೋ ಹುಟ್ಟಾಕುವಂಥ ಒಂದು ಹೈಲಿ ಪೊಲಿಟಿಸೈಸ್ಡ್ ಕಾನ್ಸೆಪ್ಟಾಗಿ ಪೋಲರೈಸ್ಡ್ ಕಾನ್ಸೆಪ್ಟಾಗಿ ಆಕ್ರಮಣಕ್ಕೆ ಅದು ಮುನ್ನುಡಿಯಾಗಿ ಅದು ಬಳಕೆ ಆಗ್ತಾ ಇದೆ ಸೊ ಭಾರತದ ಮತ್ತು ಜಗತ್ತಿನ ಎಲ್ಲ ಜನಾಂಗವಾದಗಳು ಎಲ್ಲ ತರತಮವಾದಗಳು ನಾಜಿಗಳು ಎಲ್ಲರೂ ಕೂಡ ಈ ನಾವು ಮತ್ತು ಅವರು ಪರಂ ಈ ಶಬ್ದವನ್ನು ಬಳಸಿದ್ದಾರೆ ಹಾಗೆ ಬಳಸ್ತೇ ಹೋದರೆ ಅವ್ರ ಸಿದ್ಧಾಂತ ಕಟ್ಟಕ್ಕೆ ಆಗಲ್ಲ ಅವ್ರ ರಾಜ್ಯನ ಕಟ್ಟೋಕ್ಕೆ ಆಗಲ್ಲ ಅಧಿಕಾರನ ಪಡ್ಕೊಳ್ಳೋಕ್ಕೆ ಆಗಲ್ಲ ಇಡೀ ಬ್ರಿಟಿಷ್ ಆಂಥ್ರೋಪಾಲಜಿಯಲ್ಲಿ ಬಿಳಿಯರ ವಿರುದ್ಧ ನಮ್ಮನ್ನೆಲ್ಲ ಆಫ್ರಿಕಾ ಮತ್ತು ಏಷ್ಯಾದವರನ್ನೆಲ್ಲ ಹಿಂಗೆ ಪರಕೀಯಗೊಳಿಸ್ತೇ ಹೋದರೆ ಅಧ್ಯಯನ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಜ್ಞಾನ ಸೃಷ್ಟಿಯ ಮೂಲದಲ್ಲಿ ಕೂಡ ಈ ಅನ್ಯೀಕರಣ ಇದೆ ಮತ್ತು ಅದು ಅಂತಿಮವಾಗಿ ಆ ಸಮುದಾಯಗಳ ಕೀಳೀಕರಿಸುವ ಮತ್ತು ಅಲ್ಲಿನ ಸಂಪತ್ತನ್ನು ಲೂಟಿ ಮಾಡುವ ಒಂದು ದೊಡ್ಡ ಯೋಜನೆಯ ಒಂದು ಮುನ್ನುಡಿಯಾಗಿ ಅವು ಬಂದಿವೆ ಸೊ ಎದುರಾಳಿಯ ಪರಿಕಲ್ಪನೆ ಇಲ್ಲದೇ ಇವು ಯಾವ ಈ ತರತಮ ಭೇದ ಸಿದ್ಧಾಂತಗಳು ಹುಟ್ಟಲಿಲ್ಲ ಅದರಿಂದ ಈ ಹೊತ್ತಲ್ಲಿ ನಾವು ನಮ್ಮನ್ನು ಇನ್ನೊಬ್ಬರ ಹಾಗೆ ಇನ್ನೊಬ್ಬರನ್ನ ನಮ್ಮ ಹಾಗೆ ಭಾವಿಸುವ ಚಿಂತನೆಗಳನ್ನು ನಾವು ಪರಿಭಾವಿಸಬೇಕು ಅಂತ ನನಗೆ ಅನಿಸ್ತದೆ ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನು ಇನ್ನೇನು ಕಟ್ಕೊಂಡು ಮಾಡಿವಾಳಪ್ಪ ತನ್ನಂತೆ ಸರ್ವರ ಜೀವ ಮನ್ನಿಸಿ ವ್ಯಕ್ತಿಗಳು ಹೇಳ್ತಾ ಇಲ್ಲ ಅವನು ಜೀವಗಳ ಬಗ್ಗೆ ಹೇಳ್ತಿದ್ದಾನೆ ಜೀವಿಗಳ ಬಗ್ಗೆ ಹೇಳ್ತಿದ್ದಾನೆ ಈ ಥರದ ಬೇಕಾದಷ್ಟು ಮಾತುಗಳನ್ನು ನಮ್ಮ ಇದೇ ಕಡ್ ಕಟ್ಕೊಂಡು ಮಡಿವಾಳಪ್ಪ ಒಂದು ಎಮ್ಮೆ ಊರಿನ ಹೊರಗಡೆ ಇರೋ ಗಲೀಜನ್ನು ತಿಂದು ಹಾಲನ್ನು ಕರೆಯೋದ್ರ ಬಗ್ಗೆ ಮಾತಾಡ್ತಾನೆ ಮತ್ತು ಒಂದು ಹಳ್ಳದ ಬಗ್ಗೆ ಮಾತಾಡ್ತಾನೆ ಎಲ್ಲ ಮೆಟಫರ್ಗಳಲ್ಲಿ ಅವರು ಯಾವುದನ್ನೇ ಈ ಲೋಕ ತುಚ್ಚೀಕರಿಸಿ ತುಚ್ಚೀಕರಿಸಬೇಡಿ ಅಂತಲೇ ಹೇಳ್ತಾ ಇರ್ತಾರೆ ನೆಲದೊಂದೇ ಶಿವ ಹೊಲಗೇರಿ ಶಿವಾಲಯಕ್ಕೆ ಜಲನಂದೇ ಶೌಚಾಚಮನಕ್ಕೆ ಯಾ ಯಾಕೆ ಈ ಬೆಟಫರ್ಗಳನ್ನು ನಮ್ಮ ಶರಣರು ಬಳಸ್ತಾ ಇದ್ದಾರೆ ಭೇದ ಮಾಡಬೇಡಿ ಮನುಷ್ಯರ ಭೇದಗಳನ್ನು ಸ ಮಾಡೋ ತಪ್ಪು ಅನ್ನೋದನ್ನು ಅವರು ನಿಸರ್ಗದ ಒಳಗಡೆ ಇರೋ ಸಂಗತಿಗಳ ಮೂಲಕ ಅವರು ಹೇಳ್ತಾ ಇದ್ದಾರೆ ತನ್ನಂತೆ ಪರರ ಬಗೆವಡೆ ಕೈಲಾಸ ಭಿನ್ನಣಕ್ಕು ಸರ್ವಜ್ಞ ಇದು ತನ್ನಂತೆ ಪರರ ಬಗೆಯದ ಒಂದು ಸಮಾಜದಲ್ಲೇ ಹುಟ್ಟಿದ ಮಾತುಗಳು ಹತಾಶೆಯಿಂದ ನೋವಿನಿಂದ ಹುಟ್ಟಿದ ಚೀತ್ಕಾರಗಳು ಅಂತಲೇ ಭಾವಿಸ್ಬೇಕು ನಮ್ಮಲ್ಲಿ ಇತ್ತು ಕರ್ನಾಟಕದಲ್ಲಿ ಇದು ಅಂತಲ್ಲ ಅಂದರೆ ಯಾವುದನ್ನು ನಾವು ಮಾದರಿಗಳು ಅಸ್ಮಿತಿಗಳು ಅಂತ ಹೇಳ್ತಿದ್ದೀವೋ ಈ ಅಸ್ಮಿತಿಗಳ ಮಾದರಿಗಳ ಸಾಮಾಜಿಕ ನೆಲೆಯಲ್ಲಿ ಧಾರ್ಮಿಕ ನೆಲೆಯಲ್ಲಿ ಇಂಥ ಹುಡುಕಾಟಗಳನ್ನು ನಮ್ಮ ಸಂತರು ಮತ್ತು ಕವಿಗಳು ಉದ್ದಕ್ಕೂ ಮಾಡಿದ್ದಾರೆ ಕುವೆಂಪು ಇನ್ನು ಮುಂದೆ ಹೋಗ್ತಾರೆ ಇಲ್ಲಿ ಯಾವುದೂ ಮುಖ್ಯ ಅಲ್ಲ ಯಾವುದೂ ಅಮುಖ್ಯ ಅಲ್ಲ ಭೇದವನ್ನೇ ನಿರಾಕರಿಸುವ ಈ ಫಿಲಾಸಫಿಯನ್ನು ಬಸವಣ್ಣ ಸಕಲ ಜೀವಗಳು ಮನುಷ್ಯರಲ್ಲ ಅಲ್ಲ ಸಕಲ ಜೀವಗಳ ಬಗ್ಗೆ ಕೂಡ ಅವರು ಮಾತಾಡ್ತಾರೆ ಸೊ ಮನುಷ್ಯ ಕೇಂದ್ರಿತವಾದ ಸಮಾನತೆ ಅಲ್ಲ ಜೀವಿಕೇಂದ್ರಿತ ಸಮಾನತೆಗೆ ಕೂಡ ನಮ್ಮ ಈ ಫಿಲಾಸಫರ್ಸು ಶಿಫ್ಟ್ ಆಗ್ತಾರೆ ಅನ್ನೋದನ್ನು ಭಾಳ ಇಂಟ್ರೆಸ್ಟಿಂಗ್ ಆದರೆ ನಮ್ಮ ನಾಗಲಿಂಗಪ್ಪನವರು ನವಲ್ಗುಂದವರು ಸಾಯೋಕ್ಕೆ ಮುಂಚೆ ಆ ಊರಿನ ಎಲ್ಲ ಗಿಡಮರಗಳಿಗೆ ಮಾತಾಡಿಸಿದರು ದನಗಳಿಗೆ ಕುರಿಗಳಿಗೆಲ್ಲ ಮಾತಾಡಿಸ್ತಾರೆ ಹೋಗಿ ಬರ್ತೀನಪ್ಪೋ ಅಂತ ಅದನ್ನು ಭಾಳ ನಾಟಕೀಯವಾಗಿ ಕಾಣ್ತಿದೆ ಅದರಲ್ಲೊಂದು ಭಾಳ ದೊಡ್ಡ ಫಿಲಾಸಫಿಕಲ್ ಆದ ಮೀನಿಂಗ್ ಇದೆ ನೀವು ನನಗೆ ಬೇರೆ ಅಲ್ಲ ಅಂತ ನನಗೆ ಉಲ್ಲೇಖ ಮಾಡ್ತಿರೋ ಎಲ್ಲ ಸಂತರ ಆಶ್ರಮಗಳಿಗೆ ಹೋದ್ರೆ ನೀವು ಅಲ್ಲಿ ಬೇರೆ ಬೇರೆ ಬಗ್ಗೆ ಹೆಚ್ಚು ಅಲ್ಲಿ ಮೊಹರಮ್ಮ ದೇವರಿದೆ ನಾಗಲಿಂಗಪ್ಪನ ಹಾಕಲಿ ಮತ್ತು ಸಮಗಾರಾಭಿಮನ್ ಜೊತೆಗೆ ಅವರ ಅವರ ಶಿಷ್ಯ ಆಕೆ ಸೊ ನಮ್ಮ ಸಮ ಕನ್ನಡ ಸಾಹಿತ್ಯದಲ್ಲಿ ಕೂಡ ಈ ಸಂಬಂಜ ಎಂಬುದು ಭಾಳ ದೊಡ್ಡದು ಅಂತ ಹೇಳೋ ಫಿಲಾಸಫಿನೂ ಇದೆ ಮತ್ತು ಇಲ್ಲ ಇವ್ರನ್ನ ಬೇರೆ ಮಾಡೋದ್ರಲ್ಲೇ ನಮ್ಮ ಧರ್ಮದ ದೇಶದ ಕಟ್ಟುವಿಕೆ ಕಟ್ಟುವಿಕೆ ಕೆಲಸ ಇದೆ ಅನ್ನೋ ಸಾಹಿತ್ಯ ಕೂಡ ಎರಡೂ ಧಾರೆಗಳು ಬಂದಿವೆ ಅನ್ನೋದನ್ನು ನಾವು ಮರಿಬಾರ್ದು ನಮ್ಮ ಸಮಾಜದಲ್ಲಿ ಮೇಲ್ವರ್ಗದಿಂದ ಹುಟ್ಟಿದ ಅನೇಕರು ಈ ಅನುಭೂತಿಯಿಂದ ಮತ್ತೆ ತಳಸ್ತರದ ಜನರ ಬದುಕಿನ ಭಾಗವಾಗಿರೋ ನೂರಾರು ದಾಧಾನಗಳಿತ್ತು ಮಹಾಶ್ವೇತ ದ್ವಿ ದೇವಿಯವರು ಬುಡಕಟ್ಟಿನ ಭಾಗವಾಗಿ ಹಾಗೆ ಇಲ್ಲಿ ಕುದ್ಮಲ್ ರಂಗರಾಯರ ಇದು ಹಾಕಿದ್ದೀವಿ ಕುದ್ಮಲ್ ರಂಗರಾಯರು ಅಥವಾ ದೇವಿ ವೆರಿಯರ್ ಎಲ್ವಿನ್ ತೀಸ್ತಾ ಇವರೆಲ್ಲರೂ ಕೂಡ ಇನ್ನೊಬ್ಬರು ನೋವು ನಂದು ಭಾವ ಭಾವಿಸಿ ತಮ್ಮ ಚಿಂತನೆಗಳನ್ನು ಕಟ್ತವರು ಅನ್ನೋದನ್ನು ನಾವು ನಾವು ಮರೆಯ ಇಲ್ಲದೆ ಮಡಿಪುರದ ನೋವಿಗೆ ಯಾಕೆ ಮಡಿಬೇಕಾಗಿದೆ ಮಂಡೇಲಾ ಬಗ್ಗೆ ಕನ್ನಡದಲ್ಲಿ ಬಂದಿರೋಷ್ಟು ಸಾಹಿತ್ಯ ಯಾವ ಎಲ್ಲೂ ಬಂದಿಲ್ಲ ಯಾಕಂದರೆ ಆಫ್ರಿಕಾದ ಜನರ ನೋವು ನಮ್ಮ ನೋವು ಅಂತ ಭಾವಸಿಯೇ ಕನ್ನಡದ ಸಾಹಿತ್ಯ ಮನಸ್ಸು ಮಿಡ್ತಿದೆ ಸ್ನೇಹಿತರೆ ನಾನು ಭಾಳ ಸಂಕ್ಷಿಪ್ತವಾಗಿ ಮೂರು ಆಶ್ರಮಗಳು ಕರ್ನಾಟಕವನ್ನು ಹೇಗೆ ಅನ್ನೋದಕ್ಕೆ ಮಾದರಿ ಅಂತ ಹೇಳೋಕ್ಕಾಗಲ್ಲ ಆದರೆ ತನ್ನದೇ ಆದ ಮಾದರಿಗಳನ್ನು ನಾವು ನಿರ್ಮಿಸಿದ್ವಾ ಅಂತ ನನಗೊಂದು ಸಂಖ್ಯೆ ಇದೆ ಅದನ್ನು ಮಾತ್ರ ಹೇಳಿ ಹೇಳಿಕೊಂಡು ನಾನು ಮಾತನ್ನು ಮುಗಿಸ್ತೇನೆ ಮೊದಲುದು ಸಿದ್ಧರ ಆಶ್ರಮ ಸಿದ್ಧಾರೂಢರು ನಮಗೆಲ್ಲರಿಗೂ ಗೊತ್ತಿದೆ ಆರೂಢ ಪಂಥದವರು ಮತ್ತು ಅದ್ವೈತಿ ಫಿಲಾಸಫಿ ಫಿಲಾಸಫರ್ ಅವರು ಅವರ ಇಬ್ಬರು ಬಹಳ ಮುಖ್ಯ ಶಿಷ್ಯರು ಒಬ್ಬರು ಕಬೀರ್ ದಾಸರು ಅವರ ಮೂಲ ಹೆಸರು ಸೈಯ್ಯದ್ ಅಮೀರ್ ಹುಸೇನ್ ಹಿಂದುಗಡೆ ಅವ್ರ ಸಮಾಧಿ ಇದೆ ಇನ್ನೊಬ್ಬರು ರೋಡ್ ಅವ್ರ ಜಾತಿಯವರಲ್ಲ ಅವರು ಅವರು ನೇಕಾರ ಸಮುದಾಯದವರು ಮತ್ತು ಇಡೀ ಸಿದ್ಧಾರೂಢರ ಆಶ್ರಮ ಅಥವಾ ಅವರ ಚರಿತ್ರೆಯಲ್ಲಿ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ತಂದೋರೇ ಅವರು ನೆಲೆಸಿಗು ನೆಲೆಗೊಳ್ಳಲಿಕ್ಕೆ ಆ ಆಶ್ರಮ ಬಹಳ ಇಂಪಾರ್ಟೆಂಟ್ ಕಾರಣ ಯಾಕಂದರೆ ಇಬ್ಬರು ಬಹಳ ದೊಡ್ಡ ಗಾಯಕರಾದ ಅಬ್ದುಲ್ ಖಾನ್ ಮತ್ತು ಭೂಗಂಧರ್ವ ಅಹಮದ್ ಖಾನ್ ಆ ಆ ಸ್ಥಾನದಲ್ಲಿದ್ದವರು ಬಾಲಗಂಧರ್ವರು ಕೂಡ ಅವರ ಆಶ್ರಮದಲ್ಲಿದ್ದವರು ಗುಹರ್ಬಾಯಿಯ ಗಂಡ ಅಮೀರ್ಬಾಯ ಭಾವ ಅವರು ಮತ್ತು ನಾನು ಯಾವಾಗಲೂ ಒಂದು ಅವರ ಗ್ರೂಪ್ ಫೋಟೋ ಬಗ್ಗೆ ಹೇಳ್ತಾ ಇರ್ತೀನಿ ಒಂದು ಗ್ರೂಪ್ ಫೋಟೋ ಇದೆ ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಲ್ಲಿ ತೆಗೆದಿರೋದಲ್ಲಿ ಆ ಭಾಗದ ಒಂದು ಏಳೆಂಟು ಸಂತರು ಒಟ್ಟಿಗೆ ಕೂತಿರೋ ಗ್ರೂಪ್ ಫೋಟೋ ಅದು ಬೇರೆ ಬೇರೆ ಫಿಲಾಸಫಿನವರು ಶಿಶುನಾಡ್ರ ಬೇರೆ ಸಿದ್ಧಾರೂಢರು ಬೇರೆ ಗರ್ಗದ ಮಡಿವಾಳಪ್ಪನವರು ನಾಗಲಿಂಗಪ್ಪನವರು ಎಲ್ಲರೂ ಬೇರೆ ಬೇರೆ ಫಿಲಾಸಫಿರು ಒಟ್ಟಿಗೆ ಕೂತಿದ್ದಾರೆ ಅದು ಫೋಟೋ ಆಕರ್ಷಣೆ ಇರಬಹುದು ಗೊತ್ತಿಲ್ಲ ಆದರೆ ಅವರೆಲ್ಲರೂ ಸಂವಾದ ಮಾಡ್ತಾ ಇದ್ರು ಅನ್ನೋದು ಭಾಳ ಇಂಪಾರ್ಟೆಂಟ್ ಪರಸ್ಪರ ಸಂವಾದ ಮಾಡ್ತಾಯಿದ್ರು ಜಗಳ ಮಾಡ್ತಾಯಿದ್ರು ಆ ಜಗಳದ ವಿವರಗಳಿಗೆ ನಾನು ಹೋಗೋದಿಲ್ಲ ಇದೇ ಸಿದ್ಧಾಶ್ರಮ ಇದೇ ಸಿದ್ಧಾರೂಢರು ಸಾಹು ಮಹಾರಾಜರ ಅಧ್ಯಕ್ಷತೆಯಲ್ಲಿ ಅಥವಾ ಇವರ ಅಧ್ಯಕ್ಷತೆಯಲ್ಲಿ ಸಾಹು ಮಹಾರಾಜರು ಮತ್ತು ಸರ್ ಸಿದ್ದಪ್ಪ ಕಂಬಳಿಯವರು ಏನು ಮಿಲ್ಲರು ಆಯೋಗದ ಒಂದು ಪ್ರೇರಣೆಯಿಂದ ತಮಿಳುನಾಡಿನ ಹಿಂದುಳಿದ ಜಾತಿಗಳ ಚಳುವಳಿಯ ಪ್ರೇರಣೆಯಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಧಾರವಾಡದಲ್ಲಿ ಒಂದು ಸಮಾವೇಶ ಮಾಡ್ತಾರೆ ಅಂದರೆ ಭಾ ಕರ್ನಾಟಕದ ಯಾವುದನ್ನು ನಾವು ಸ್ಪಿರಿಚ್ಯುಯಾಲಿಟಿ ಅಂತ ಕರಿತಿದ್ದೀವಿ ಅದಕ್ಕೆ ಏನೆಲ್ಲ ಡೈಮೆನ್ಷನ್ಸ್ ಇತ್ತು ಅಂತ ಒಂದು ಸಮಾಜದ ಡೈಮೆನ್ಷನ್ಸ್ ಇತ್ತು ಧಾರ್ಮಿಕ ಸಾಮರಸ್ಯದ ಡೈಮೆನ್ಷನ್ ಇತ್ತು ಮತ್ತು ಸಾಮಾಜಿಕ ಸಮಾನತೆಯ ಡೈಮೆನ್ಷನ್ ಇತ್ತು ಸಿದ್ಧಾರೋಢರು ಆಮೇಲೆ ಎರಡು ವರ್ಷ ಆದಮೇಲೆ ಕಾಂಗ್ರೆಸ್ ಚಳುವಳಿಯಲ್ಲಿ ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಭಾಗವಹಿಸ್ತಾರೆ ಒಂದು ಪೊಲಿಟಿಕಲ್ ಡೈಮೆನ್ಷನ್ಸ್ ಕೊಡ್ತಾರೆ ನಮ್ಮ ಸಂತರು ಯಾವತ್ತೂ ನಾಚಿಕೆ ಪಟ್ಕೊಳ್ಳಿಲ್ಲ ಈ ಈ ನಾಡಿಗೆ ಒಳ್ಳೆಯದನ್ನು ಮಾಡುವಂಥ ಒಂದು ಸಮಾಜದ ಕೆಲಸ ರಾಜಕಾರಣದ ಕೆಲಸ ಇದ್ದರೆ ಎಂದು ಅವರು ನಾಚಿಕೆ ಪಟ್ಕೊಳ್ಳಿ ಇಲ್ಲಿಗೆ ರಾಜಕೀಯ ಮುಖ ಆಧ್ಯಾತ್ಮಿಕ ಮುಖ ಕಲಾತ್ಮಕತೆ ಕಲಾತ್ಮಕತೆ ಎಲ್ಲ ಕಲಾವಿದರು ಬಂದಲ್ಲಿ ಹಾಡೋಗಬೇಕು ಸ್ವತಃ ಸಿದ್ಧಾರ್ಡ್ರು ಒಂದು ನಾಟಕದ ಕಂಪ್ನಿ ಕಟ್ಟಿದ್ರು ಅಂತಲೂ ಒಂದು ಅರ್ಥ ಇದೆ ಒಂದು ಹೇಳಿಕೆ ಇದೆ ಎರಡನೇ ಆಶ್ರಮ ಪಂಡಿತ ತಾರಾನಾಥರದ್ದು ರಾಜೀವ್ ತಾರನಾಥರ ತಂದೆಯವ್ರದ್ದು ಅದು ಮಂತ್ರಾಲಯದ ಹತ್ರ ಕಟ್ಟಿದರು ನಮ್ಗೆ ಗೊತ್ತಿದೆ ಅವರು ನಿಜಾಮ್ ವಿರುದ್ಧ ದಂಗೆ ಎದ್ದು ಜನರಲ್ ಡಯರ್ ಅವನು ನೀನು ಕರ್ನಾಟಕದ ಜ ಭಾರತದ ಜನರಲ್ ಡಯರ್ ಅಂತ ಬರೆದದ್ದಕ್ಕೆ ಲೇಖನ ಅವ್ರಿಗೆ ಕೆಲಸದಿಂದ ತೆಗಿಲಾಯಿತು ಅವರು ಗಡಿಯನ್ನು ಬಿಟ್ಟು ಹೊರಗಡೆ ಬಂದು ಒಂದು ಆಶ್ರಮ ಕಟ್ಟಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಭಾಳ ಇಂಪಾರ್ಟೆಂಟ್ ಇಸ್ವಿಗಳು ಮಿಲ್ಲರ್ ಆಯೋಗ ಬಂದಿದೆ ಹತ್ತೊಂಬತ್ತು ಎರಡನೇ ಮ ಮೊದಲೇ ಮಹಾಯುದ್ಧ ಆಗಿದೆ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಧಾರವಾಡದಲ್ಲಿ ಸಮಾವೇಶ ನಡೀತಾ ಇದೆ ಹಿಂದುಳಿದ ವರ್ಗಗಳ ಸಮಾವೇಶ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಇವರು ಆಶ್ರಮವನ್ನು ಕಟ್ತಿದ್ದಾರೆ ಬಾಬಾ ಸಾಹೇಬರು ಆ ಹೊತ್ತಿಗೆ ಅಮೆರಿಕದಿಂದ ಬಂದು ಮತ್ತೆ ಇಂಗ್ಲೆಂಡಿಗೆ ಹೋಗ್ತಾ ಇದ್ದಾರೆ ಸಾಹು ಮಹಾರಾಜರು ಆ ಅವಶ್ಯ ತೀರ್ಕೊಳ್ತಾರೆ ಇಪ್ಪತ್ತೊಂದು ಇಪ್ಪತ್ತನೇ ಆಸ್ಪಾಸಿಗೆ ಆ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಹುಡ್ತದೆ ಬಹಳಷ್ಟು ಈ ಕರ್ನಾಟಕದ ಮತ್ತು ಭಾರತದ ಗತಿಯನ್ನು ಬದಲಿಸಿದ ವಿದ್ಯಮಾನಗಳು ಆ ವರ್ಷಗಳಲ್ಲಿ ನಡೀತಾ ಇದೆ ಈ ಆಶ್ರಮಗಳೆಲ್ಲ ಹೆಚ್ಚು ಕಡಿಮೆ ಇಪ್ಪತ್ತೈದು ಶತಮಾನದ ಮೊದಲ ಭಾಗದಲ್ಲಿ ಬಂದಿವೆ ಅದರ ಹೆಸರು ಪ್ರೇಮಾಯತನ ಅಂತ ದ ವರ್ಲ್ಡ್ ಪ್ರೇಮ ಅವರು ಸೂಫಿಸಮ್ನಿಂದ ತಗೊಂಡಿದ್ದು ತ ಪಂಡಿತ ತಾರನಾಥರು ಇಶ್ಕ್ ಇಷ್ಕಿಂದ ತಗೊಂಡಿದ್ದು ಮತ್ತು ಅವರೊಂದು ಶಾಲೆ ಸ್ಥಾಪನೆ ಮಾಡ್ತಾರೆ ಬಹಳ ದೊಡ್ಡ ಸ್ಕೂಲಿದೆ ರಾಯಚೂರಿನಲ್ಲಿ ಅದರ ಹೆಸರು ಹಮ್ ದರ್ದ್ ಅಂತ ಅನುಭೂತಿ ಅದು ಬುದ್ಧನ ಕರುಣೆ ಮತ್ತು ಮೈತ್ರಿಯ ಅರ್ಥವನ್ನೇ ಇರುವಂಥ ಸಹಾನುಭೂತಿ ಸಹಾನುಭೂತಿಯಲ್ಲ ಅನುಭೂತಿ ನಿಮ್ಮ ನೋವನ್ನು ನನ್ನದು ಅಂತ ಭಾವಿಸ್ತೀನಿ ಅಂತ ಉದ್ದೆ ರಾಜಕೀಯವಾಗಿ ಒಬ್ಬ ನಿಜಾಮನ ವಿರುದ್ಧ ಇದ್ದರೆ ಸಮುದಾಯದ ಆ ಮುಸ್ಲಿಂ ಸಮುದಾಯದ ಭಾಗವಾಗಿದ್ದರು ತಮ್ಮ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ಧರ್ಮದವರು ಇರಬೇಕು ಎಲ್ಲ ಜಾತಿಯವರು ಇರಬೇಕು ಮತ್ತು ಶಾಲೆಯಲ್ಲಿ ಮಕ್ಕಳು ಎಲ್ಲ ಜಾತಿಯವರು ಮತ್ತು ಎಲ್ಲ ಧರ್ಮದ ಕಡ್ಡಾಯ ಅವರ ಆಶ್ರಮದಲ್ಲಿ ಕೂಡ ಅದೇ ಪ್ರಯೋಗವನ್ನು ಮಾಡಿದರು ಅವರು ಅತ್ಯಂತ ಇಬ್ಬರು ಪ್ರಿಯ ಶಿಷ್ಯರು ಖಿಬ್ಲಾ ಹುಸೇನ್ ಮತ್ತು ಜಾನ್ ಎಸ್ ಆರ್ ಸಂಗೀತ ಅವರು ಮತ್ತು ಚರ್ಚ್ಗಳ ಪಾದ್ರಿಗಳ ಜೊತೆಗೆ ಹೋಗಿ ಇನ್ಫ್ಲೂಯೆನ್ಸಾ ಕಾಯಿಲೆ ಯಾವಾಗ ಹತ್ತೊಂಬತ್ತನೇ ಇಸ್ವಿನಲ್ಲಿ ತಾರನಾಥರು ವೈದ್ಯರು ಆಗಿದ್ದರಿಂದ ಹೋಗಿ ಕೆಲಸ ಮಾಡ್ತಾರೆ ಅವರು ಇಡೀ ಆಶ್ರಮ ನೋಡಿದರೆ ಕರ್ನಾಟಕದ ಈ ಮೂರು ಆಶ್ರಮಗಳು ನಾನು ಮುಂದೆ ಇನ್ನೊಂದು ಆಶ್ರಮ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅವು ಏನೋ ಒಂದು ಪ್ರಯೋಗ ಮಾಡಿ ಒಂದು ಪ್ರಯೋಗ ಭೂಮಿಯಾಗಿತ್ತು ಕರ್ನಾಟಕ ಆ ಕಾಲದಲ್ಲಿ ಅಂತ ಅವರು ಕಬೀರ್ ನಾಟಕವನ್ನು ಇದೇ ಬೆಂಗಳೂರಿನಲ್ಲಿ ಗಾಂಧೀಜಿ ಎದುರುಗಡೆ ಹಾಡಿಸ್ತಾರೆ ಮತ್ತು ಗಾಂಧೀಜಿ ಸಂಜೆಯ ಪ್ರಾರ್ಥನೆಯನ್ನು ಬಿಟ್ಟು ಆ ನಾಟಕವನ್ನು ನೋಡ್ತಾರೆ ಮತ್ತು ಇವತ್ತು ನನ್ನ ಪ್ರಾರ್ಥನೆ ಇಲ್ಲೇ ಸಾರ್ಥಕ ಆಯಿತು ಅಂತ ಕೂಡ ಹೇಳ್ತಾರೆ ಕಬೀರ್ ಭಾಳ ಇಂಪಾರ್ಟೆಂಟ್ ಯಾಕಂದರೆ ನೇಕಾರ ಆಗಿದ್ದ ಅಂತ ಅವರ ಆಶ್ರಮದ ಹಾಡು ಏನಿದೆ ಶಾಲೆ ಮಕ್ಕಳ ಹಾಡು ಹಾಡು ಅದು ಕೂಡು ಬಾಳ್ವೆ ಹಾಡದು ಕೂಡು ಕೂಡು ಬದುಕಿನ ಹಾಡು ಹೆಚ್ಚು ಕಡಿಮೆ ಅದೇ ವರ್ಷದಲ್ಲಿ ಜನಗಣಮಾನ ಬಂತು ಇಪ್ಪತ್ನಾಲ್ಕನೇ ಇಸುವಿನಲ್ಲಿ ಕುವೆಂಪು ಅವರ ಜಯ ಭಾರತದ ಜನನೀತನು ಜಾತಿ ಬಂತು ಮತ್ತು ಸ್ವಲ್ಪ ಮುಂಚೆ ಸಾರೆ ಜಹಾಸೆ ಅಚ್ಚ ಇಪ್ಪತ್ತು ಇಪ್ಪತ್ತನೇ ಶತಮಾನದ ಮೊದಲ ಎರಡು ದಶಕದಲ್ಲಿ ಇಡೀ ಭಾರತ ಒಂದು ಕೂಡಿ ಬಾಳಬೇಕಾದ ಆಶಯ ಈ ಹಾಡುಗಳು ರಚನೆ ಆಗ್ತವೆ ಬೇರೆ ಬೇರೆ ಮೆಟಫರ್ಗಳಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟು ಅಂತ ನನಗೆ ಅನ್ನಿಸ್ತದೆ ಮತ್ತು ತಾರನಾಥರು ಏಕೀಕರಣದ ಹೋರಾಟದಲ್ಲಿದ್ದರು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿದ್ದರು ಮತ್ತು ಅವರ ಇಡೀ ಆಶ್ರಮದಲ್ಲಿ ಆರು ಮುಖ್ಯ ಚಟುವಟಿಕೆಗಳು ವೈದ್ಯಕೀಯ ವೈದ್ಯಕೀಯ ಕಾಲೇಜು ಅದು ದೊಡ್ಡ ದೊಡ್ಡ ಸಾಹಿತಿಗಳಲ್ಲಿ ಹೋಗ್ತಾಯಿದ್ರು ಮ್ಯೂಸಿಕ್ ಕಲಿತಾ ಇದ್ರು ಯೋಗ ಇರ್ತಾ ಇತ್ತು ಮತ್ತು ಒಂದು ಬಿಸ್ಕತ್ ಫ್ಯಾಕ್ಟ್ರಿ ಕೂಡ ಇತ್ತು ಎಲ್ಲವೂ ಒಂದು ಬಹುತ್ವ ಮನುಷ್ಯನ ಈ ಕ್ರಿಯೇಟಿವಿಟಿ ಅನ್ನೋದು ಕೇವಲ ಒಂದಕ್ಕೆ ಸೀಮಿತ ಅಲ್ಲದ ಒಂದು ಬಹುತ್ವದಲ್ಲಿ ಅವರು ಸೊ ನನಗನಿಸ್ತದೆ ಕರ್ನಾಟಕವನ್ನು ಕರ್ನಾಟಕದ ಸಮಾಜವನ್ನು ರಾಜಕಾರಣವನ್ನು ಅದರ ಭೌಗೋಳಿಕ ಸ್ಟೇಟನ್ನು ಕಟ್ಟುವಾಗ ಈ ಎಲ್ಲ ಪ್ರಯೋಗಗಳು ಏನೋ ಒಂದು ಮಹತ್ವದ ಸಂಗತಿಯನ್ನು ಸೂಚಿಸ್ತಾ ಇವೆ ಅದು ಬಹುತ್ವ ಅಂಥೇಳಿ ನನಗೆ ಅನಿಸ್ತದೆ ಕೂಡುಬಾಳು ನಾವೆಲ್ಲ ಕೂಡಿ ಬಾಳು ಬದುಕಬೇಕಾಗಿದೆ ಮತ್ತು ಬಹುತ್ವದ ಬಹುತ್ವದ ಫಿಲಾಸಫಿ ಅದರಿಂದಲೇ ನನಗೆ ಏಕರೂಪಿ ರಾಜಕೀಯ ಗ್ರಹಿಕೆಗಳನ್ನು ಹೇರುವ ಎಲ್ಲ ಚಿಂತನೆಗಳು ಆ್ಯಂಟಿನ್ಯಾಷನಲ್ ಅಂತ ನನಗೆ ಅನ್ನಿಸ್ತದೆ ಯಾಕಂದರೆ ನಮ್ಮ ಹಿರಿಕರು ಆ ಥರದ್ದು ಎಂದೂ ಅವರು ಮಾಡೇ ಇಲ್ಲ ಮೂರನೇ ಆಶ್ರಮ ಇಂಚಿಗೇರಿ ಆಶ್ರಮ ಇಂಡಿ ತಾಲೂಕಲ್ಲಿದೆ ಅದು ರಾನಡೆ ಬನಾರಸ್ ವಿಶ್ವವಿದ್ಯಾಲಯದಲ್ಲಿ ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಫಿಲಾಸಫರ್ ಆಗಿದ್ದವರು ಅಲ್ಲಿ ಅಲ್ಲಿಯವರವರು ಅದರ ಮೂಲ ಗುರು ಗುರುಲಿಂಗ ಜಂಗಮ್ಮ ಮಹಾರಾಜರು ಅದರ ಬಹಳ ಮುಖ್ಯ ಸಂತರಲ್ಲಿ ಒಬ್ಬರು ಮುರುಗೌಡು ಮಹದೇವಪ್ಪನವರು ಹುಬ್ಬಳ್ಳಿಯವರು ಅವರು ಬಹಳ ಕಾಲ ಜೈಲಲ್ಲಿದ್ದರು ಕರ್ನಾಟಕದಲ್ಲಿ ಯಾರಾದರೂ ಒಬ್ಬ ಸಂತ ಜೈಲಲ್ಲಿದ್ದರೆ ಅವರು ಮತ್ತು ಗಾಂಧೀಜಿಯ ಅನುಯಾಯಿಯಾಗಿದ್ದರು ಆಶ್ರಮದಿಂದ ತಮ್ಮ ಜೈಲಿನಿಂದ ತಮ್ಮ ಆಶ್ರಮದ ನಿವಾಸಿಗಳಿಗೆ ಬರೆದ ಪತ್ರಗಳದೊಂದು ಸಂಕಲನ ಇದೆ ಅದು ನೆಹರು ಬರೆದ ಪತ್ರಗಳಷ್ಟೇ ಮುಖ್ಯವಾದ್ದು ಅಂತ ನನಗನ್ನಿಸ್ತದೆ ಅವ್ರು ಹೇಳ್ತಾರೆ ಆ ಒಂದು ಪತ್ರದಲ್ಲಿ ಆಶ್ರಮವಾಸಿಗಳೇ ನೀವು ನಮ್ಮ ಆಶ್ರಮದಲ್ಲಿರುವ ದಲಿತ ಹಿ ವ್ಯಕ್ತಿ ಸಂಗ ಸಂಗಪ್ಪಯ್ಯ ಇದ್ದಾನಲ್ಲ ಅವನ ನೇತೃತ್ವದಲ್ಲಿ ನೀವು ಆಧ್ಯಾತ್ಮ ಸಾಧನೆ ಮಾಡಿ ನನ್ನ ಗೈರು ಹಾಜರಲ್ಲಿ ಅವನು ಇದರ ಗುರು ಇವತ್ತಿಗೂ ಕೂಡ ಮುಧೋಳ ತಾಲೂಕಿನ ಹಿಪ್ಪರ್ಗಿಯಲ್ಲಿ ಈ ಮಹಾರಾಜರ ಒಂದು ಜಯಂತಿಯನ್ನು ಆಚರಿಸ್ತಾರೆ ಪುಣ್ಯತಿಥಿ ಆಚರಿಸ್ತಾರೆ ಕಂಪ್ಲೀಟ್ ದಲಿತ ಕೇರಿಗಳು ಆ ಭಾಗದಲ್ಲಿ ಇವರ ಪುಣ್ಯತಿಥಿನ ಆಚರಿಸ್ತವೆ ಯಾಕೆಂದರೆ ದಲಿತರನ್ನು ಅಷ್ಟು ಇನ್ವಾಲ್ವ್ ಮಾಡಿದಂಥ ಒಂದು ಆಶ್ರಮ ಅದು ಒಂದು ಕಥೆ ಇದೆ ಅವರು ಅದರಲ್ಲಿರೋ ಒಬ್ಬ ಸ್ವಾಮೀಜಿ ಊಟ ಮಾಡುವಾಗ ಹೋಳಿಗೆ ಅಪ್ಪ ಇದು ಹೋಳಿಗೆ ಇದು ಹೊಲೇರ್ ಕೆರಿಯಿಂದ ಬಂದಿತ್ತಪ್ಪ ಅಂತ ಹೌದೇನು ಬಹಳ ರುಚಿಯಾಗಿದೆ ಅಂತ ಹೇಳಿ ತಿಂದು ಅದೇ ಕೆರಿಯಿಂದ ತಗೊಂಬರ್ರಿ ನನಗೆ ಹೋಳಿಗೆ ಅಂತ ಸಿ ಅವರು ಜಮೀನನ್ನು ಹೋರಾಟ ಮಾಡಿ ಜಮೀನನ್ನು ಕೊಡಿಸಿದ್ದಾರೆ ಒಂದು ದೊಡ್ಡ ಹೋರಾಟ ನಡೆದಿದೆ ಆ ಹೋರಾಟದ ಸ್ವರೂಪ ಬೇರೆ ಇದೆ ಈ ಸ್ವಾಮೀಜಿ ಈ ಮುರುಗೋಡು ಮಹಾದೇವಪ್ಪನವರು ಮತ್ತು ತಮ್ಮ ಆಶ್ರಮದಲ್ಲಿರುವ ಅಣ್ಣನ ಮಗಳನ್ನೊಬ್ಬ ಮುಸ್ಲಿಂ ಅನುಯಾಯಿಗೆ ಕೊಟ್ಟು ಅವರು ಮದುವೆ ಮಾಡ್ತಾರೆ ಎಷ್ಟು ಬಗೆಯ ಪ್ರಯೋಗ ಮಾಡ್ತಾ ಇದೆ ಆ ಆ ಇಂಡಿ ತಾಲೂಕಿನ ಪುಟ್ಟ ಗ್ರಾಮದಲ್ಲಿರುವ ಆಶ್ರಮ ಮತ್ತು ಬಹಳ ಮುಖ್ಯವಾಗಿ ನಾನು ಹೋದಾಗ ಅಲ್ಲಿ ಮಾರ್ಕ್ಸ್ ಫೋಟೋ ಇತ್ತು ಯಾಕೆಂದರೆ ಅವರು ಜತ್ತ ತಾಲೂಕ್ ಮತ್ತು ಈ ಎರಡೂ ಹಳ್ಳಿಗಳಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ಕೊಂಡು ತುಂಬ ಜನ ಕುಟುಂಬಗಳನ್ನು ಹಾಕಿ ಸಮಾನವಾಗಿ ದುಡಿಯುವ ಮತ್ತು ಸಮಾನವಾಗಿ ಫಲವನ್ನು ಹಂಚಿಕೊಳ್ಳುವ ಪ್ರಯೋಗವನ್ನು ಆಶ್ರಮ ಮಾಡಿದೆ ಯಾಶ್ರಮ ಮಾಡಿದೆ ಆಮೇಲೆ ಏನಾಯಿತು ಅದು ಬೇರೆ ಕತೆ ಬಟ್ ಈ ಪ್ರಯೋಗ ನಡೆದಿದೆ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಕಟ್ಟುವ ಕನಸುಗಳನ್ನು ನಮ್ಮ ಸಂತರು ಭಾಳ ಹಿಂದೆ ಕಂಡಿದ್ದಾರೆ ಇಲ್ಲಿ ಕೂಡ ಸಾಮಾಜಿಕವಾದ ಆಯಾಮ ಇದೆ ದಲಿತರ ವಿಷಯದಲ್ಲಿ ಧಾರ್ಮಿಕವಾದ ಒಂದು ಸಹಬಾಳ್ವೆ ಆ ಇದಿದೆ ಅಂತರ್ಧರ್ಮೀಯ ಮದುವೆ ಆಗ್ತಾ ಇದೆ ರಾಜಕೀಯ ಚಳವಳಿಯಲ್ಲಿ ಭಾಗವಹಿಸಿದ್ರು ಅವರು ಮತ್ತು ಖಾದಿ ಉತ್ಪಾದನೆಯಲ್ಲಿ ತೊಡಗಿದ್ರು ಮತ್ತು ಆಧ್ಯಾತ್ಮದ ಬಗ್ಗೆ ಮಾತಾಡ್ತಾಯಿದ್ರು ಕರ್ನಾಟಕದ ಯಾವ ಇಪ್ಪತ್ತನೇ ಶತಮಾನದ ಅಥವಾ ಬಹಳ ನೀವು ನೀವು ಕರ್ನಾಟಕದ ಭಾಳ ಮುಖ್ಯ ಆಧ್ಯಾತ್ಮಿಕ ಚಳವಳಿಗಳಿಗೆ ಯಾವ ತಗೊಂಡ್ರು ಕೂಡ ಅಲ್ಲಿ ಜಾತಿಭೇದ ಮತ್ತು ವರ್ಣಾಶ್ರಮ ಭೇದದ ನಿರಾಕರಣೆ ಇದೆ ಮತ್ತು ಧಾರ್ಮಿಕ ದ್ವೇಷವನ್ನು ನಿರಾಕರಣೆ ಮಾಡಿ ಇಲ್ಲಿ ನಮ್ಮ ತುಮಕೂರಿನಲ್ಲಿ ಶಂಕರಾನಂದ ಯೋಗಿಗಳು ದೀಕ್ಷೆ ತಕ್ಕೊಳ್ಳೋಕ್ಕೆ ಜಾತಿ ಮತ್ತು ವರ್ಣ ಮುಖ್ಯ ಅಲ್ಲಪ್ಪ ಮತ್ತೆ ಮತ್ತೆ ಹೇಳ್ತಾರೆ ತನ್ನನ್ನು ತಾನು ಅರಿಯುವುದೊಂದು ಸಾಧನೆ ಅಂತ ಒಂದು ಆದರೆ ಯಾಕೆ ಇವರು ಸಾಮಾಜಿಕ ಅಸಮಾನತೆ ಬಗ್ಗೆ ಮಾತಾಡಬೇಕು ಇಡೀ ಭಾರತದ ಸಂತರು ಇನ್ಕ್ಲೂಡಿಂಗ್ ಕಬೀರ್ ಸಾಮಾಜಿಕ ಅಸಮಾನತೆ ಬಗ್ಗೆ ಮಾತಾಡ್ತಾರೆ ಗಂಡು ಹೆಣ್ಣಿನ ಭೇದದ ಬಗ್ಗೆ ಮಾತಾಡ್ತಾರೆ ಇಲ್ಲಿ ನೇಕಾರನಾದಂತಹ ಗಂಡು ಹೆಣ್ಣಿನ ಭೇದವನ್ನು ನಿರಾಕರಿಸಿದ ವಚನಕಾರನ ವಚನವನ್ನು ನಾನು ನೋಡಿದೆ ದಾಸಿಮಯ್ಯನ ವಚನ ನೋಡಿದೆ ಯಾಕೆ ದಾಸಿಮಯ್ಯ ಈ ಗಂಡು ಹೆಣ್ಣಿನ ಭೇದ ನಿರಾಕರಣೆ ಅಂದರೆ ಮಗ್ಗದವ್ರ ಮನೆಗೆ ಹೋಗಬೇಕು ಹೆಣ್ಣು ಮಕ್ಕಳ ಸಹಕಾರ ಇಲ್ಲದೆ ನೇಕಾರಿಕೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಸೊ ಕೂಡಿ ಬಾಳುವ ತತ್ವ ಅದು ಹಿಂದೂ ಮುಸ್ಲಿಮ್ ಇರ್ಬೋದು ಬೇರೆ ಬೇರೆ ಜಾತಿಯವರು ಇರ್ಬೋದು ಗಂಡು ಹೆಣ್ಣು ಇರಬಹುದು ಇದು ಬಂದಿರೋದು ಅವರ ಎಕಾನಮಿಯಿಂದ ಬಂದ ವಿವೇಕ ಅದು ಸುಮ್ಮನೆ ಭಾಷಣಕ್ಕಾಗಿ ಮಾಡಿದ ಸ್ಟೇಟ್ಮೆಂಟ್ ಅಲ್ಲ ಸೊ ಈ ಎಲ್ಲ ಆಶ್ರಮಗಳು ಭೇದ ನಿರಾಕರಣೆ ಮಾಡುವ ಮತ್ತು ಕೂಡಿ ಬಾಳುವ ಈ ತತ್ವವನ್ನು ಹುಟ್ಟಿಸ್ತಾ ಇದ್ದಾರೆ ಅದ್ರ ಹಿಂದೆ ಬೇಕಾದಷ್ಟು ಎಕಾನಮಿಗಳಿತ್ತು ಬಹಳ ಮುಖ್ಯವಾಗಿ ನೇಕಾರಿಕೆ ರೋಡ್ರು ನೇಕಾರ ಪಸ್ ಇದರಿಂದ ಬಂದವರು ತಮ್ಮ ಶಿಷ್ಯನಿಗೆ ಕಬೀರ ಅಂತ ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದ್ದಾರೆ ಯಾಕಂದರೆ ಕಬೀರ ಕೂಡ ಒಬ್ಬ ನೇಕಾರ ಆಗಿದ್ದ ಅನ್ನೋದು ಅದರಿಂದ ಸ್ನೇಹಿತರೆ ಇವರೆಲ್ಲರೂ ಅದ್ವೈತಿ ಫಿಲಾಸಫರ್ಸ್ ಬಹಳ ಇಂಪಾರ್ಟೆಂಟ್ ಅದ್ವೈತಿ ಫಿಲಾಸಫರ್ಸ್ ಅದ್ವೈತದಲ್ಲಿ ಫಿಲಾಸಫಿಯನ್ನು ಒಪ್ಪಿ ಜಾತಿ ಭೇದವನ್ನು ವರ್ಣಭೇದವನ್ನು ಪ್ರತಿಪಾದಿಸುವ ಒಂದು ಶಾಖೆ ಇದೆ ಆದರೆ ಅದ್ವೈತವನ್ನು ಒಪ್ಪಿ ಅದರಲ್ಲಿ ಸಮ ಸಮಾಜವಾದವನ್ನು ಅದರಲ್ಲಿ ಸಮಾನತೆಯನ್ನು ತರುವಂತಹ ಅನೇಕ ಪ್ರಯತ್ನಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿವೆ ವಿವೇಕಾನಂದರು ನಮ್ಮ ನಾರಾಯಣ ಗುರುಗಳು ಕುವೆಂಪು ಮತ್ತು ಸಿದ್ಧಾರೂಢರು ನಾನು ಹೇಳಿದ ಈ ಎಲ್ಲ ಆಶ್ರಮಗಳು ಮುರುಗೋಡು ಮಹಾದೇವಪ್ಪನವರು ಶರೀಫ ಶಂಕರ ಶಂಕರಾನಂದ ಶಿವಯೋಗಿಗಳು ಇವರು ಇಬ್ರಾಹಿಂ ಸುತಾರ್ ಇಬ್ರಾಹಿಂ ಸುತಾರ್ ಕಾರ್ಯಕ್ಕೆ ಮಾಡ್ತಿದ್ದವರು ಆದರೆ ಅದ್ವೈತ ಫಿಲಾಸಫಿಯಲ್ಲಿದ್ದು ಸರ್ವಧರ್ಮ ಸಂಭಾವದ ಕೆಲಸಕ್ಕಾಗಿ ತಮ್ಮ ಇಡೀ ಬದುಕನ್ನು ಮಾಡಿದರು ಅದರಿಂದ ಈ ಕೂಡು ಬಾಳ್ವೆಯ ಪ್ರಯೋಗಗಳೇನಿವೆ ಅದರ ಮಾತುಗಳೇನಿವೆ ಆ ಎಲ್ಲ ವಿದ್ಯಮಾನಗಳ ಹಿಂದೆ ಒಂದು ಎಕಾನಮಿ ಇದೆ ಅದು ಕೃಷಿಯ ಎಕಾನಮಿ ಮತ್ತು ನೇಕಾರಿಕೆ ಎಕಾನಮಿ ಅನ್ನೋದು ಬಹಳ ಇಂಪಾರ್ಟೆಂಟು ಒಂದೆರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ ಅಂದರೆ ಜನರ ಧಾರ್ಮಿಕ ಆಧ್ಯಾತ್ಮಿಕ ರಾಜಕೀಯ ಈ ಎಲ್ಲ ಸಂಬಂಧಗಳು ಒಟ್ಟಿಗೆ ಇದ್ದಾವೆ ಕರ್ನಾಟಕದಲ್ಲಿ ಒಟ್ಟಿಗೆ ಇವೆ ಅನ್ನೋದು ಮೊದಲನೇ ಸಂಗತಿ ಉದಾಹರಣೆಗೆ ನನ್ನ ಸ್ನೇಹಿತ ಅರುಣ್ ಜೋಳದ ಕುಡ್ಗಿ ಈ ಸಲ ಕರ್ನಾಟಕದ ಎಲ್ಲ ಹಳ್ಳಿಗಳಿಂದ ಯಾವ ಥರ ಮೊಹರಂ ಡಾನ್ಸ್ ಮಾಡ್ತಾರೆ ಅಂತ ಹಾಕಿದ್ರು ಒಂದು ಸಾವಿರ ಹಳ್ಳಿಗಳ ಡಾನ್ಸನ್ನು ಹಾಕಿದ್ರು ಪ್ರತಿ ಹಳ್ಳಿ ಬೇರೆ ಬೇರೆ ಥರ ಡಾನ್ಸ್ ಮಾಡ್ತಿದೆ ಕೆಲವು ಹಳ್ಳಿಗಳಲ್ಲಿ ಮುಸಲ್ಮಾನರ ಇಲ್ಲ ಎಲ್ಲಿಂದ ಬಂತಿದ್ದು ಮೊಹರಂ ಹಾಡು ಕೇಳಿದ್ರೆ ಗೊತ್ತಾಗ್ತದೆ ಯಾವುದೋ ಕಾಲದ ಯಾವುದೋ ಧರ್ಮದ ಯಾವುದೋ ಪ್ರದೇಶದ ಆ ಹಸನ್ ಹುಸನರ ಮರಣವನ್ನು ತಮ್ಮ ಮನೆಯ ಮಕ್ಕಳು ಸತ್ತಿದ್ದಾರೆ ಅಂತ ಹಾಡ್ತಾರೆ ಇದು ತನ್ನಂತೆ ಪರರ ಬಗೆವಡೆ ಭಾವನೆ ಇಲ್ಲದೆ ಹೋದರೆ ಈ ಹಾಡು ಹುಟ್ಟಕ್ಕೆ ಸಾಧ್ಯವೇ ಇಲ್ಲ ಮೊಹರಂ ಹಾಡುಗಳಲ್ಲಿ ಬರೀ ಹಸನ್ ಹಸನ್ರ ಬಗ್ಗೆ ಮಾತ್ರ ಹಾಡೋಲ್ಲ ಆ ಊರಿನ ಸುತ್ತಮುತ್ತ ಇದ್ದಂತಹ ಎಲ್ಲ ದುರಂತಗಳ ಬಗ್ಗೆ ಶೋಕಗೀತೆಗಳನ್ನ ಹಾಡ್ತಾರೆ ನಾವು ಇಬ್ಬರು ಕೂಡ ಬೀಳ್ಗೆ ಹಳ್ಳಿಗೆ ಹೋಗಿದ್ವಿ ಅಲ್ಲಿ ನೀರಲ್ಲಿ ಮುಳುಗಡೆಯಾದ ದುಃಖವನ್ನು ಕುರಿತು ಹಾಡ್ತಾ ಇದ್ರು ಟ್ಯಾಮ್ ಒಂದು ಬಸ್ ಕೆನಾಲಿಗೆ ಬಿದ್ದಿತ್ತು ಅಲ್ಲೆಲ್ಲೋ ಆಲ್ಮಟ್ಟಿಲಿ ಅದ್ರ ಮೇಲೆ ಒಂದು ಹಾಡು ಸೊ ಚರಿತ್ರೆಯ ಕುರಿತು ಹಾಡ್ತಾ ಇದ್ರೆ ಸಮಕಾಲೀನವಾದ್ದು ಕುರಿತು ಹಾಡ್ತಾರೆ ಯಾಕಂದರೆ ಅವರಿಗೆ ಎರಡು ಎರಡು ಬೇರೆ ಅಲ್ವೇ ಇಲ್ಲ ಎರಡು ಬೇರೆ ಅಲ್ವೇ ಇಲ್ಲ ನನಗನ್ಸುತ್ತೆ ಇಡೀ ಸೌತ್ ಕೆನರಾದಲ್ಲಿ ಬಪ್ಪ ಬ್ಯಾರಿ ಮತ್ತು ಅಲಿಭೂತಗಳು ವ್ಯಾಪಾರಿಗಳವರು ವ್ಯಾಪಾರ ಅನ್ನೋದು ಬಹಳ ಜನರನ್ನು ಕನೆಕ್ಟ್ ಮಾಡ್ತದೆ ನುಗ್ಗೆಕೇರಿ ಹನುಮಂತನ ಗುಡಿಯ ಎದುರುಗಡೆ ನಬೀ ಸಾಬ್ರ ಕಲ್ಲಂಗಡಿಯನ್ನು ಹೊಡೆದವರಿಗೆ ಅದು ರೈತರು ಬೆಳೆದ ಕಲ್ಲಂಗಡೆ ಹೊಡಿತಿದೀವಿ ಅಂತ ಗೊತ್ತೇ ಆಗಲಿಲ್ವೇ ಯಾಕಂದ್ರೆ ಎಲ್ಲ ವ್ಯಾಪಾರಿಗಳು ಬೆಳೆಯುವ ರೈತ ಮತ್ತು ತಿನ್ನುವ ಗ್ರಾಹಕ ನಡುವೆ ಕೊಂಡಿಗಳು ಇಡೀ ಸೌತ್ ಕೆನರಾದಲ್ಲಿ ಆ ಥರದ ತುಂಬಾ ದೊಡ್ಡ ರಿಚಿಲ್ಗಳು ಉದ್ಯಾವರ ಅಂತ ಒಂದು ಜಾಗ ಇದೆ ಅಲ್ಲಿ ಇವತ್ತಿಗೂ ಕೂಡ ಒಂದು ಭೂತ ಬಂದು ಮಸೀದಿ ಎದುರುಗಡೆ ಅವ್ರನ್ನೆಲ್ಲ ಮಾತಾಡಿಸಿ ಆಮೇಲೆ ತಿರುಗಾಟಕ್ಕೆ ಹೋಗುತ್ತೆ ನಮ್ಮಲ್ಲಿ ಇಲ್ಲಿ ಒಂದು ದರ್ಗಾ ಇದೆ ಆ ಬೆಂಗಳೂರಿನಲ್ಲಿ ಅಲ್ಲಿ ಕೂಡ ಕರ್ಗ ಕರಗ ಧರ್ಮರಾಯನ್ ಕರಗ ಬರ್ತದೆ ಇವೆಲ್ಲ ಕೇವಲ ಧಾರ್ಮಿಕ ಸಾಮರಸ್ಯದ ಮೇಲ್ಮಟ್ಟದ ಆಶಯಗಳಿಂದ ಬಂದದ್ದಲ್ಲ ಆಳದಲ್ಲಿ ಅವರ ಸಾಮಾಜಿಕ ಸಂಬಂಧಗಳನ್ನು ಪ್ರತಿಬಿಂಬಿಸ್ತಾ ಇದೆ ಅವರ ವ್ಯಾಪಾರಿ ಸಂಬಂಧಗಳನ್ನು ಆರ್ಥಿಕ ಸಂಬಂಧಗಳನ್ನು ಕೊಡುಕುಳುಗಳನ್ನು ಪ್ರತಿಬಿಂಬಿಸ್ತಾ ಇದೆ ಹೀಗಾಗಿ ಜೊತೆ ಜೊತೆಯಲ್ಲಿ ಸತ್ರ ಹೋರಾಟ ಮಾಡಿದ್ದಾರೆ ನಬೀಸ್ ಕಲ್ಲಂಗಡಿ ಹೊಡೆದ ಜಾಗದಿಂದ ಸ್ವಲ್ಪ ದೂರದಲ್ಲಿ ಜಕ್ಕಿಣಿ ಬಾವಿ ಅಂತಿದೆ ಧಾರವಾಡದಲ್ಲಿ ಅಲ್ಲೊಂದು ಶಾಸನ ಇದೆ ಹದಿನೆಂಟುನೂರ ಐವತ್ತೇಳರಲ್ಲಿ ಮೂರು ಜನ ಗುಂಡಿಗೆ ಬಲಿಯಾಗಿದ್ದಾರೆ ಆ ಮೂರು ಜನ ಮುಸಲ್ಮಾನರು ಈ ದೇಶದ ಸ್ವತಂತ್ರ ಹೋರಾಟಕ್ಕಾಗಿ ಮುಸಲ್ಮಾನರು ರಕ್ತವನ್ನು ಸುರಿಸಿದ್ದಾರೆ ಅವರ ಜೊತೆಗೆ ಕೈ ಶಾಮೀಲಾದವರು ಇವತ್ತು ಸರ್ಟಿಫಿಕೇಟ್ ಕೊಟ್ಕೊಂಡು ತಿರುಗ್ತಾ ಇದ್ದಾರೆ ನಿಮಗೆ ದೇಶಭಕ್ತಿ ಇದೆಯಾ ಇಲ್ಲ ಅಂತ ಅದರಿಂದ ಕರ್ನಾಟಕದ ಜನ ದುಡಿವ ಜನ ಧರ್ಮಾತೀತವಾಗಿ ಜಾತ್ಯತೀತವಾಗಿ ಬೇಕಾದಷ್ಟು ಪರಂಪರೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅದರ ಪ್ರೇರಣೆಯಿಂದ ನಾವು ಕರ್ನಾಟಕದ ಮಾದರಿಗಳನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ನನಗೆ ಯಾವಾಗಲೂ ಅನಿಸ್ತದೆ ಹೀಗಾಗಿ ಅವರು ಯಾಕೆ ಆರ್ಥಿಕ ಬಹಿಷ್ಕಾರಗಳನ್ನು ಮಾಡ್ತಾರೆ ಅಂದರೆ ಆ ಕೊಂಡಿಗಳನ್ನು ನಾಶ ಮಾಡಬೇಕಾಗಿದೆ ಆ ಎಕಾನಮಿ ನಾಶ ಮಾಡಬೇಕಾಗಿದೆ ಹೀಗಾಗಿ ನಾವು ಈ ಸಾಮರಸ್ಯದ ಬಗ್ಗೆ ಮಾತಾಡುವಾಗ ಆ ಎಕಾನಮಿಯನ್ನು ಉಳಿಸ್ಕೊಳ್ಳುವಂಥ ಕೆಲಸ ಕೂಡ ಬಹಳ ಇಂಪಾರ್ಟೆಂಟ್ ಇವರೆಲ್ಲರೂ ಕೂಡ ಅದ್ ನಾನು ಹೇಳ್ತಾ ಇದ್ದೆ ಅದ್ ಅದ್ವೈತಿಗಳು ಇವರೆಲ್ಲರೂ ಅದ್ವೈತಿಗಳು ಬೇರೆ ಬೇರೆ ನೂಲುಗಳು ಬೇರೆ ಆಗಿದ್ದು ಅವೆರಡು ಸೇರ್ಕೊಂಡು ಒಂದು ಬಟ್ಟೆ ಆಗುತ್ತೆ ಅಲ್ಲೇ ಅದ್ವೈತದ ಫಿಲಾಸಫಿ ಇದೆ ನೇಕಾರಿಕೆನಲ್ಲೇ ಅದ್ವೈತದ ಫಿಲಾಸಫಿ ಇದೆ ಕಬೀರ್ ಇಬ್ರಾಹಿಂ ಸುತಾರ್ ನಮ್ಮ ಗುರುಲಿ ಗುರುಲಿಂಗ ಜಂಗಮ್ಮ ಮಹಾರಾಜರು ಬಣಗಾರರವರು ನಮ್ಮ ಇಂಡಿ ತಾಲೂಕಿನ ಈ ಮಠದ ಮೂಲ ಇರುವಂಥವ್ರು ಅದರಿಂದ ಈ ಈ ನೇಕಾರಿಕೆ ಇದೆಯಲ್ಲ ಈ ಸೋಷಿಯಲ್ ಸ್ಟ್ರಕ್ಚರ್ ಇದೆಯಲ್ಲ ಈ ಫ್ಯಾಬ್ರಿಕ್ ಇದೆಯಲ್ಲ ಇದು ಆರೋಗ್ಯಕರವಾಗಿ ಉಳಿಸ್ಕೊಂಡ್ರೆ ಮಾತ್ರ ನಾವು ದೊಡ್ಡ ಎಕಾನಮಿಯನ್ನು ಕಟ್ಬೋದು ದೊಡ್ಡ ರಾಜಕಾರಣವನ್ನು ಮಾಡ್ಬೋದು ಅಂಥ ಒಂದು ಮ ಮಾದರಿಯ ಕರ್ನಾಟಕವನ್ನು ಕಟ್ಟೋದಕ್ಕೆ ನಮ್ಮ ಪರಂಪರೆಯಲ್ಲಿ ಬೇಕಾದಷ್ಟು ಉದಾಹರಣೆಗಳಿವೆ ಅವುಗಳನ್ನು ಹುಡುಕಾಡಬೇಕಾಗಿದೆ ಅಂತ ನನಗನ್ನಿಸ್ತದೆ ಕರ್ನಾಟಕದ ಮಾದರಿ ಅನ್ನೋದು ಈ ಕ್ಷಣ ಹುಟ್ಟೋಕ್ಕೆ ಸಾಧ್ಯ ಇಲ್ಲ ಅದು ಅದು ನಿರಂತರವಾಗಿ ನಮ್ಮ ಚರ್ಚೆ ಜಗಳಿಂದಲೇ ಹುಟ್ಟಬೇಕದು ಬೇಂದ್ರೆಯವರು ಕರ್ನಾಟಕ ಏಕೀಕರಣ ಆದಮೇಲೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಿದಾಗ ಏ ಈಗ ಹಾಡಬೇಡ್ರಿ ಈಗ ಚಲುವ ಚೆಲುವ ಕನ್ನಡ ನಾಡು ಉದಯ ಆಗಿದೆ ಅಂತ ಬೇಂದ್ರೆ ಹೇಳಿದ್ರು ನೋನು ತಿದ್ದುಪಡಿ ಮಾಡಿದ್ರು ಇಲ್ಲ ಉದಯ ಆಗಿಲ್ಲ ಉದಯ ಅಂತಲೇ ಹಾಡಬೇಕು ಹಾಗಾಗಿ ಕರ್ನಾಟಕ ಮಾದರಿ ಈಗಾಗಲೇ ಸಿಕ್ಕಿದೆ ಅಂತಲ್ಲ ಅದನ್ನು ಹುಡುಕಾಡಬೇಕು ಕಷ್ಟಪಟ್ಟು ಹುಡುಕಾಡಬೇಕು ನಮಸ್ಕಾರ